Hi friends, Nani Mishita. Welcome to my channel. Na ivatta mummy manega dini. Sumanga random vlog madaka. Sanji kage time na mummy manege yak bande nandra nan tangi bandala Varsha. So aki bette kage bande ni. Barre aki nu meet madasini aki joti maatadasthe nimga. Aki MS madaka foreign ontala, US ontala. So maatadasthe barre aki nu. Cheri hi mada friends ige. Hello papa video madatar. Hi mada. Hi! So friends, nan tangi ikna Varsha antheli akina USC hontala MS madaka. So hanga weekend ikta bandala job maadtala kiga sadde Bangalore olaga ig sol dina work from home tagomandala ellargu meet madaka antheli nan nimge ivattin dina yen share maartare andre aki MSc heng select aadla antheli mat hogake yen procedure follow maadidla antheli heng move on aadla annodanna nan nimge aki jothe share maartini akina heltala kelri. So, nimgu inform useful agbodu anthe helu na ankoneni aki bartha anthe helu namme rava undi matte avalakki madidla tinkonta log madatevi inu tikorkobadri Varsha ni heng exam prepare adi heng select adini college ili. So nand idu madod 1 year munchena plan itta. So nan October hang IELTS exam barade covid irudak GRE wave madidre. So vandish branch ge ashta GRE bekitta nan branch ge GRE badagitta. So nan IELTS English proficiency exam barade ಅದ ಒನ್ ವೀಕ್ ನಾಗ ರಿಸಲ್ಟ್ಸ್ ಬರ್ತೈತಿ. ಅದ ಸ್ಕೋರ್ ನನ್ 6.5 ಬಂದಿತ್ತು. ಸೊ ಅದಾದ್ಮೇಲೆ ಕಾಲೇಜ್ ಅಪ್ಲಿಕೇಶನ್ ಪ್ರಾಸೆಸ್ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಕೈತಿ. ನಾನು ಅಕ್ಟೋಬರ್ ನಾಗ ಎಕ್ಸಾಮ್ ಬರ್ತಿದ್ದೆ. ಆಮೇಲೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಕೈತಿ. ಟ್ರಾನ್ಸ್ಕ್ರಿಪ್ಟ್ಸ್ ಅದ ಕಾಲೇಜ್ ಇಂದ ಕೊಡ್ತಾರೆ ಯೂನಿವರ್ಸಿಟಿ ಇಂದ. ಅದ ಮತ್ತೆ ಲೆಕ್ಚರರ್ಸ್ ಒಂದಿಷ್ಟು ರೆಕಮೆಂಡೇಶನ್ ಕೊಡ್ಬೇಕಾಕೈತಿ. ನಾನು ಹೆಂಗ ಅದೇನಿ, ನಾನು ಕೇಪಬಲ್ ಅದೇನಲ್ಲ, ನಾನು ಪ್ಲಸ್ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ ಒಂದು ರೆಕಮೆಂಡೇಶನ್ ಕೊಡ್ಬೇಕಾಕೈತಿ. ಮೂರ್ ಲೆಕ್ಚರರ್ಸ್ ಕಡೆಯಿಂದ ನಾನು ಲೆಟರ್ ಆಫ್ ರೆಕಮೆಂಡೇಶನ್ಸ್ ಇಸ್ಕೊಂಡಿದ್ದೆ. ಪ್ಲಸ್ ಅದ್ ಬಿಟ್ರ ಎಸ್ಎ ಬರಿಬೇಕಾಕೈತಿ. ಒಂದೊಂದು ಕಾಲೇಜಿಗೆ ಎರಡು ಎಸ್ಎ ಇರ್ತೈತಿ, ಒಂದೊಂದು ಕಾಲೇಜಿಗೆ ಒಂದೇ ಎಸ್ಎ ಇರ್ತೈತಿ. ಎಸ್ಎ ಅವ್ರ ನಂಗೆ ಈ ಕರಿಯರ್ ಏನೈತೆ, ನನ್ನ ಫ್ಯೂಚರ್ ಗೋಲ್ಸ್, ನನ್ನ ಕರಿಯರ್ ಗೋಲ್ಸ್ ಏನು, ನಾನು ಯಾಕೆ ಈ ಕೋರ್ಸ್ ಮಾಡ್ಬೇಕು, ನಾನು ಯಾಕೆ ಈ ಕಾಲೇಜ್ ಚೂಸ್ ಮಾಡ್ಬೇಕು ಅಂತ ಎಸ್ಎ ಬರೆಯೋದಿರ್ತೈತಿ. ಅಷ್ಟೆಲ್ಲ ಬರೆದು ಅದನ್ನೆಲ್ಲ ಅವ್ ಕಾಲೇಜ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಫಿಲ್ ಮಾಡ್ಬೇಕಿದೆ ಎಲ್ಲ ಇನ್ಫಾರ್ಮೇಶನ್. ಫಿಲ್ ಮಾಡಿದ್ಮೇಲೆ ಈಚ್ ಕಾಲೇಜದ ಅಪ್ಲಿಕೇಶನ್ ಫೀ ಇರ್ತೈತಿ, ಅದನ್ನ ಅಷ್ಟು ತುಂಬಿ ಸಬ್ಮಿಟ್ ಮಾಡ್ಬೇಕು. ಓಕೆ, ಕಾಲೇಜ್ ಎಕ್ಸಾಮ್ ಹೆಂಗ್ ಬರ್ದ್ರ ಹೆಂಗ್ ಸೆಲೆಕ್ಟ್ ಆದ್ಲ ಪ್ರೊಸೀಜರ್ ಕಾಲೇಜ್ ವರ್ಗು ಹೋಗಿದ ಅಡ್ಮಿಷನ್ ಪ್ರೊಸೆಸ್ ನಿಮ್ಗೆ ಹೇಳಿದ್ಲ. ಸೊ ಪ್ರೊಸೆಸ್ ಎಲ್ಲ ಮುಗಿತ, ಈಗ ನೆಕ್ಸ್ಟ್ ಅಡ್ಮಿಷನ್ ಹೆಂಗ? ಸೊ ನಾನು ಇದ ಸೇಮ್ ಪ್ರೊಸೆಸ್ ಮೂರ್ ಕಾಲೇಜಿಗೆ ಮಾಡಿದ್ದೆ. ಒಂದಿಷ್ಟು ಎಸ್ ಎ ರೆಕಮೆಂಡೇಶನ್ಸ್ ಇನ್ಫಾರ್ಮೇಶನ್ ಬೇರೆ ಬೇರೆ ಟೈಪ್ ಇರ್ತೈತಿ. ಸೊ ನಾ ಎಷ್ಟು ಅವ್ ಕಾಲೇಜದ ರಿಕ್ವೈರ್ಮೆಂಟ್ಸ್ ಏನಿರ್ತೈತೆ ಅದ್ರ ತಕ್ಕಂಗ ಫಿಲ್ ಮಾಡಿದ್ದೆ. ಅದಾದ್ಮೇಲೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಅದು ಸೆಲೆಕ್ಷನ್ ಪ್ರಾಸೆಸ್. ಸೊ ಅವರೆಲ್ಲ ನಮ್ಮ ಬ್ಯಾಕ್ಗ್ರೌಂಡ್ ನಮ್ದೆಲ್ಲ ವೆರಿಫೈ ಮಾಡಿ ಅಪ್ರಾಕ್ಸಿಮೇಟ್ಲಿ 1 month, 2 month, 3 months ತೊಗೊಂತಾರೆ ಅವ್ರು ರಿಪ್ಲೈ ಮಾಡಕ್ಕೆ. ಇದರ ಅವ್ರ ಕಾಲೇಜ್ ಅಕ್ಸೆಪ್ಟ್ ಮಾಡ್ಬೋದು, ರಿಜೆಕ್ಟು ಮಾಡ್ಬೋದು. ಅದೇನಿದ್ದು ಅವ್ರು ಟೈಮ್ ತೊಗೊಂಡು ಮೇಲ್ ಮಾಡ್ತಾರೆ. ಸೊ ನನ್ನ ಒಂದು ಕಾಲೇಜ್ ಮಾರ್ಚ್ನಾಗ ಅಕ್ಸೆಪ್ಟೆನ್ಸ್ ಬಂತು, ಇನ್ನೆರಡು ಕಾಲೇಜ್ ಏಪ್ರಿಲ್ನಾಗ ಅಕ್ಸೆಪ್ಟೆನ್ಸ್ ಬಂತು. ಸೊ ಅವ್ರೊಂದು ಮೇಲ್ ಹಾಕ್ತಾರೆ, ನೀವು ಇವ್ರು ಕಾಲೇಜಿಗೆ ಸೆಲೆಕ್ಟ್ ಆಗಿರಿ ಅಂತ. ನಾನು ಮೂರಕ್ಕೆ ಹಾಕಿದ್ದೆ, ಮೂರೂ ಸೆಲೆಕ್ಟ್ ಆಗಿದ್ದು. ಸೊ ಫ್ರೆಂಡ್ಸ್, ನಾವು ಇಲ್ಲಿ ಡಿಸ್ಕಸ್ ಮಾಡತ್ತೀವಿ ನಮ್ಮ ಚೆರಿ ನೋಡ್ರಿ ಸಿಸ್ತ ಅವಲಕ್ಕಿ ತಿನ್ನತ್ತಾಳ. ಓಕೆ ವರ್ಷ, ಯಾವ ಕಾಲೇಜಿಗೆ ನೀ ಅಪ್ಲೈ ಮಾಡಿದ್ವಿ ಮತ್ತು ನೀ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಅದರ ಕಾಲೇಜ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು? ಸೊ ನಾನು ಯೂನಿವರ್ಸಿಟಿ ಆಫ್ ಮಿಶಿಗನ್ ಆನ್ ಆರ್ಬರ್, ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿ ಮತ್ತು ರಟ್ಗರ್ಸ್ ಯೂನಿವರ್ಸಿಟಿ ಮೂರು ಕಾಲೇಜಸ್ಸಿಗೆ ಅಪ್ಲೈ ಮಾಡಿದ್ದೆ. ಅದ್ರಾಗ ನಾನು ರಟ್ಗರ್ಸ್ ಯೂನಿವರ್ಸಿಟಿ ಚೂಸ್ ಮಾಡಿದ್ದೆ. ಅದ ಯಾಕೆ ನಾನು ಚೂಸ್ ಮಾಡಿದ್ದೆ ಅಂದರೆ ಅದರದ್ದು ಕೋರ್ಸಸ್ ಎಲ್ಲ ನನಗೆ ಇಷ್ಟ ಆಯ್ತು, ಪ್ಲಸ್ ಅದು ಕಂಪ್ನೀಸ್ ಅಲ್ಲೇ ಸುತ್ತಲದವು ಬೇಕು ನನಗೆ. ನಾನು ಚೂಸ್ ಮಾಡಿದ ಕೋರ್ಸ್ ಕಂಪ್ನೀಸ್ ಎಲ್ಲ ಸುತ್ತಲ ಇದ್ವು. ಸೊ ಎಲ್ಲ ಲೆಕ್ಚರರ್ಸ್ ಎಲ್ಲ ಚಲೋ ಅನಿಸಿದ್ರು. ಸೊ ನಾನು ಅದಕ್ಕೆ ಆ ಕಾಲೇಜ್ ಚೂಸ್ ಮಾಡಿದ್ದೆ. ಸೊ ವರ್ಷ, ನೆಕ್ಸ್ಟ್ ಏನೇನು ಪ್ರೊಸೀಜರ್ ಮಾಡಿದಿ ಮತ್ತು ನೀ ಯಾವ ಸಬ್ಜೆಕ್ಟ್ ಮೇಲೆ ಎಂ ಎಸ್ ಮಾಡಕತ್ತಿ? ಸೊ ನೆಕ್ಸ್ಟ್ ಪ್ರೊಸೀಜರ್ ಕಾಲೇಜ್ದಲ್ಲಿ ಆಫರ್ ಲೆಟರ್ ಕಳಿಸಿದ್ಮೇಲೆ, ನೀ ಸೆಲೆಕ್ಟ್ ಆಗಿ ಅಂತ ಕಳಿಸಿದ್ಮೇಲೆ ನಾವು ಅದನ್ನ ಅಕ್ಸೆಪ್ಟ್ ಆರ್ ಡಿಕ್ಲೈನ್ ಮಾಡ್ಕೋಬಹುದು. ಅದು ನಮ್ಮ ಆಮೇಲೆ ನಮ್ಮ ಕೈಯಾಗಿ ಬರುತ್ತೆ, ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು ಡಿಕ್ಲೈನ್ ಮಾಡ್ಕೋಬಹುದು. ಸೊ ನಾನು ಎರಡು ಕಾಲೇಜ್ ಡಿಕ್ಲೈನ್ ಮಾಡಿ ಒಂದು ಕಾಲೇಜದ್ ಅಕ್ಸೆಪ್ಟ್ ಮಾಡ್ಕೊಂಡೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅವರು ನಮ್ಮ ಕಡೆ ಅದು ಫೀಸ್ ತುಂಬಕ್ಕಾಕೈತೋ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ನಾವು ಪ್ರೂವ್ ಮಾಡಿ ಅವ್ರಿಗೆ ತೋರಿಸಿದ್ಮೇಲೆ ನಮ್ಮ ಕಡೆ ಓಕೆ ನಮ್ಮ ಕಡೆ ಫೀಸ್ ಪೇ ಮಾಡೋಕ್ಕಾಗುತ್ತೆ ಎನಿಥಿಂಗ್ ತೋರಿಸಿದ್ಮೇಲೆ ಅವರು ಆಮೇಲೆ I-20 ಅಂತ ಒಂದು ಡಾಕ್ಯುಮೆಂಟ್ ಕಳಿಸ್. ಅದ ಮೇನ್ ಡಾಕ್ಯುಮೆಂಟ್, ಅದ ಆಫಿಷಿಯಲ್ ನಮ್ಮ ಯೂನಿವರ್ಸಿಟಿ ಇಂದ ಸೆಲೆಕ್ಟ್ ಆಗಿ ನಾನು USA ಹೊಂಟೇನಿ ಅಂತ ಅನ್ನಕ್ಕೆ. ಆಮೇಲೆ ನಾನು ತೊಗೊಂಡಿದ್ದ ಕೋರ್ಸ್ ಮಾಸ್ಟರ್ಸ್ ಇನ್ ಬಯೋಮೆಡಿಕಲ್ ಇಂಜಿನಿಯರಿಂಗ್.
ಸೊ ವರ್ಷ ನೀ ಹೇಳಿದಿ ಅವರಿಗೆ ನಾವು ಫೀ ತುಂಬಾ ಕಾಕೇತೋ ಇಲ್ಲೋ ಅಂತ ಹೇಳಿ ಪ್ರೂವ್ ಮಾಡ್ಬೇಕಿರ್ತದ ಅಂತ ಹೇಳಿ. ಸೊ ನೀ ಹೆಂಗ್ ಪ್ರೂವ್ ಮಾಡಿದಿ? ಮತ್ತ ಇದ್ ನೀನ 2 ವರ್ಷದ MS ಕೋರ್ಸ್ ಇದ. ನೀ ಇವತ್ ಇಲ್ಲಿಂದ ಫ್ಲೈ ಆದಿ ಅಂದ್ರ ವಾಪಸ್ 2 ಇಯರ್ಸ್ ಕೋರ್ಸ್ ಮುಗಿಸ್ಕೊಂಡ ವಾಪಸ್ ಇಲ್ಲಿಗೆ ಬರು ಮಟ ಅಂತಂದ್ರ ಟೋಟಲ್ ಇದ 2 ಇಯರ್ಸ್ ಏನ್ ನಿಂದ ಜರ್ನಿ, ಸ್ಟಡಿ ಜರ್ನಿ ಇತ್ತಲ್ಲ MS ಇದ, ಎಷ್ಟ್ ಖರ್ಚ್ ಬರ್ತೇತಿ ಟೋಟಲ್ ಆಗಿ ಅದ ಹೇಳ. ನಿಂದ ಪ್ರೂವ್ ಹೆಂಗ್ ಮಾಡಿದೀನ ಫೈನಾನ್ಶಿಯಲಿ ಇದು ಅದೇನ್ ಸ್ಟೇಬಲ್ ಅದೇನಿ ಅಂತ ಹೇಳಿ ಹೆಂಗ್ ಪ್ರೂವ್ ಮಾಡಿದಿ? ಸೊ ನಮ್ ಬ್ಯಾಂಕ್ ಇಂದ ಆಫರ್ ಲೆಟರ್ ಬಂದ್ಮೇಲೆ, ನಾವು ಕಾಲೇಜ್ ಇಂದ ಆಫರ್ ಲೆಟರ್ ಬಂದ್ಮೇಲೆ ನಾವು ಲೋನಿಗೆ ಅಪ್ಲೈ ಮಾಡ್ಬೋದು. ಸೊ ನಾವು ಲೋನ್ ಸ್ಟೇಟ್ಮೆಂಟ್ ಲೆ ತೋರಿಸ್ಬೋದು ನನ್ನ ಕೇಪಬಲ್ ಅದೇನಿ ಪೇ ಮಾಡಕ್ ಅಂತ ಹೇಳಿ. ಸೊ ನೆಕ್ಸ್ಟ್ ಅವ್ರು I-20 ಮೆನ್ಷನ್ ಮಾಡ್ತಾರೆ ಯೂಶ್ವಲಿ, ಅದು ಫಿಕ್ಸ್ಡ್ ಇರಂಗಿಲ್ಲ ಎಷ್ಟು ಖರ್ಚು ಬರ್ತೈತೆ ಅಪ್ರಾಕ್ಸಿಮೇಟ್ಲಿ ಅಂತ. ಕಾಲೇಜ್ ಫೀಸ್ ಮೇಲೆ ಡಿಪೆಂಡ್ ಆಕೈತಿ, ಪ್ಲಸ್ ನಾವು ಯಾವ ಊರ್ದಾಗ ಇರ್ತೇವೆ ಆ ಊರದ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ ಡಿಪೆಂಡ್ ಆಕೈತಿ. ಯೂಶ್ವಲಿ ಅವ್ರ ಕಾಲೇಜ್ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಇರುತ್ತೆ ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 50 lakhs ಅಂತೂ ಬಂದ ಟೋಟಲ್ ನಿಂದ ಅಲ್ಲಿ 2 ವರ್ಷದ ಇರೋದ ಕೋರ್ಸ್ ಮುಗಿಸೋ ಖರ್ಚು 50 lakhs ಮಟ್ಟ ಬರ್ತೈತಿ. 50-55 ಮಿನಿಮಮ್ 1.5 ಕೋಟಿ ಮಟಾನು ಹೋಗ್ತೈತಿ ಕೋರ್ಸಸ್ ಮೇಲೆ. ಕೋರ್ಸಸ್ ಮೇಲೆ ಡಿಪೆಂಡ್ ಆಕೈತಿ, ಕಾಲೇಜ್ ಮೇಲೆ ಡಿಪೆಂಡ್ ಆಕೈತಿ, ನಾವು ಯಾವ ಊರ್ದಾಗ ಇರತ್ತೆ ಎಲ್ಲ ಡಿಪೆಂಡ್ ಆಕೈತಿ. ಸೊ ಆ ಇನ್ಫಾರ್ಮೇಶನ್ ಎಲ್ಲ ಕಾಲೇಜ್ ವೆಬ್ಸೈಟ್ ನಾಗ ಸಿಗ್ತೈತಿ, ಬಟ್ ಮಿನಿಮಮ್ 50 lakhs ಅಂತೂ ಇದ್ದಿರ್ತೈತಿ. ಸೊ ಇದು ಬಂದು ನಿಮ್ದು ಬರೀ ಸ್ಟಡಿ ಪರ್ಪಸ್, ನಿಂದ ಅಕಾಮಿಡೇಶನ್ ಫುಲ್? ಯೂಶ್ವಲಿ ಸ್ಟಡಿ ಮತ್ತು ಅಕಾಮಿಡೇಶನ್ ಸೇರಿ 50 ಮಿನಿಮಮ್, 50-55 ಮಿನಿಮಮ್. ಸೊ ವರ್ಷ ಈಗ ನೆಕ್ಸ್ಟ್ ಬರೋದು ವೀಸಾ. ವೀಸಾನಾಗ ವೆರೈಟೀಸ್ ಆಫ್ ಅದಾವ, ನಿಂದ ವೀಸಾ ಯಾವ್ದ ಅಂದ್ರೆ ಈಗ ಟೂರಿಸ್ಟ್ ವೀಸಾನೋ ಅಥವಾ ಪರ್ಮನೆಂಟ್ ವೀಸಾನೋ, ಯಾವ ತರ ವೀಸಾ ನಿಂದ ಬರ್ತೈತಿ, ಮತ್ ನೀ ವೀಸಾ ಹೆಂಗ್ ಪ್ರೊಸೆಸ್ ಹೆಂಗ್ ಮಾಡಿದಿ? ಸೊ ನಂದ F1 ವೀಸಾ ಬರ್ತೈತಿ, ಸ್ಟೂಡೆಂಟ್ ವೀಸಾ. ಸೊ ಅದೇನಿಲ್ಲ, ಅದು DS-160 ಅಂತ ಫಾರ್ಮ್ ಇರ್ತೈತಿ. US ವೀಸಾ ವೆಬ್ಸೈಟ್ ಹೋಗಿ DS-160 ಫಾರ್ಮ್ ತುಂಬಿದೆ, ಅದ್ರಾಗೆಲ್ಲ ಕ್ವೆಶನ್ಸ್ ಕೇಳ್ತಾರ, ಅದೆಲ್ಲ ಫಿಲ್ ಮಾಡ್ಬೇಕು. DS-160 ತುಂಬಿದ ಮೇಲೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಅಕೌಂಟ್ನಾಗ ಅಲ್ಲೂ ಸೇಮ್ ಕ್ವೆಶನ್ಸ್, ಪಾಸ್ಪೋರ್ಟ್ ನಂಬರ್, ಹೆಸರು, ಯಾವ ಕಾಲೇಜ್, ಅದು ಇನ್ಫಾರ್ಮೇಶನ್ ತುಂಬಿ. ನೆಕ್ಸ್ಟ್ ಮೇನ್ ಟಾಸ್ಕ್ ಬರೋದಂದ್ರೆ ವೀಸಾದಾಗ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದು. ಅಪಾಯಿಂಟ್ಮೆಂಟ್ ಒಮ್ಮೊಮ್ಮೆ ಸ್ಲಾಟ್ಸ್ ಕತ್ಲೆ ಓಪನ್ ಮಾಡ್ತಾರೆ, ಲಾಟ್ರಿ ಕತ್ಲೆ, ಯಾವಾಗ ಸ್ಲಾಟ್ಸ್ ಓಪನ್ ಮಾಡ್ತಾರೆ ಅವಾಗ ಬುಕ್ ಮಾಡ್ಕೋಬೇಕು. ಲಕ್ಕಿಲಿ ಈ ಟೈಮ್ ಸ್ವಲ್ಪ ಫ್ಲೆಕ್ಸಿಬಲ್ ಇರ್ತದೆ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳೋದು. ನಾನು ಇಮಿಡಿಯೇಟ್ಲಿ ಲಾಗಿನ್ ಆದ್ಬಿಟ್ಲೆ ನನಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ. ಒಂದು ಫಸ್ಟ್ ವೀಸಾದಾಗ ಅದರದ್ದು ಫೀಸ್ ಇರ್ತೈತಿ, $160, 14,000 ಮಟ ಬರ್ತೈತೆ ಅದು ವೀಸಾ ಫೀಸ್. ಅದು ಪೇ ಮಾಡಿ ಆಮೇಲೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು. ಅಪಾಯಿಂಟ್ಮೆಂಟ್ ಒಂದು ಬಯೋಮೆಟ್ರಿಕ್ಸ್ ಅಂತ ಇರ್ತೈತಿ, ಅಲ್ಲಿ ನಮ್ದು ಫಿಂಗರ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಕೊತಾರೆ. ಅದು ಮುಂಬೈ ಬಂದಿತ್ತು ಮತ್ತು ಇಂಟರ್ವ್ಯೂ ಚೆನ್ನೈ ಬಂದಿತ್ತು. ನಮಗೆ ಕನ್ವೀನಿಯಂಟ್ ಆಗೋ ಡೇಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ವರ್ಷ ನಿಮ್ದು ಬಾಂಬೆದಾಗ, ಮುಂಬೈದಾಗ ಮತ್ತು ಚೆನ್ನೈದಾಗ ಇಂಟರ್ವ್ಯೂ ಯಾವ ಥರ ಇತ್ತು ವೀಸಾದ? ಸೊ ಮುಂಬೈದಾಗ ಏನಿರಲಿಲ್ಲ, ನಮ್ದು ಬರೀ ಫೋಟೋ ತೊಗೊಂತಾರೆ ಮತ್ತು 10 ಫಿಂಗರ್ಸು ಸ್ಕ್ಯಾನ್ ಮಾಡ್ಕೊತಾರೆ. ಅವಾಗ ನಮ್ದು ಇನ್ಫಾರ್ಮೇಶನ್ ಕರೆಕ್ಟ್ ಆಯ್ತು ಎಲ್ಲ ಚೆಕ್ ಮಾಡ್ತಾರೆ, ಪಾಸ್ಪೋರ್ಟ್, DS-160 ಎಲ್ಲ ಫಿಲ್ ಮಾಡಿದ ಇನ್ಫಾರ್ಮೇಶನ್ ಕರೆಕ್ಟ್ ಆಯ್ತು ಎಲ್ಲ ಚೆಕ್ ಮಾಡ್ತಾರೆ, ಪ್ಲಸ್ ಎಲ್ಲ ಫಿಂಗರ್ಸು ಸ್ಕ್ಯಾನ್ ಮಾಡ್ಕೊಂಡು ಫೋಟೋ ತೊಗೊಂಡು ಇಟ್ಕೋತಾರೆ ಅಷ್ಟೇ. ಮುಂಬೈನಾಗ 10 ಮಿನಿಟ್ಸ್ ಕೆಲಸ ಅಷ್ಟೇ. ಚೆನ್ನೈದ ಇಂಟರ್ವ್ಯೂ ಇರ್ತೈತಿ, ನಾವು ನಮ್ದು ಪರ್ಪಸ್ ಏನು ಅಂತ ತಿಳ್ಕೊತಾರೆ. ಅದು ನಾನ್ ಇಮಿಗ್ರೆಂಟ್ ವೀಸಾ ಇರೋದ್ರಿಂದ F1 ವೀಸಾ, ನಾವು ವಾಪಸ್ ಬರ್ತೇವೋ ಇಲ್ಲೋ, ನಮ್ಮ ಕಡೆಯಲ್ಲಿ 2 ವರ್ಷ ಇರೋಕ್ಕಾಗುವಷ್ಟು ರೊಕ್ಕ ಆಯ್ತಲ್ಲೋ ಅಂತೆಲ್ಲ ಚೆಕ್ ಮಾಡಕ್ಕೆ, ನಾವು ಕೇಪಬಲ್ ಕ್ಯಾಂಡಿಡೇಟ್ ಅದೇವೋ ಇಲ್ಲೋ ಹೋಗಿ ಸ್ಟಡಿ ಮಾಡಕ್ಕೆ ಅಂತೆಲ್ಲ ಒಂದು 2 ಮಿನಿಟ್ಸ್ ಇಂಟರ್ವ್ಯೂ ಇರ್ತೈತೆ ಚೆನ್ನೈನ. ಅಲ್ಲೇನಾದ್ರು ಸೆಲೆಕ್ಟ್ ಆಗ್ತಾರೋ ನಮ್ಮ ಪಾಸ್ಪೋರ್ಟ್ ಇಟ್ಕೋತಾರೆ ವೀಸಾ ಸ್ಟ್ಯಾಂಪಿಂಗ್ ಇದೆ. ಅಲ್ಲೇನಾದ್ರು ರಿಜೆಕ್ಟ್ ಮಾಡಿದ್ರೆ ನಮ್ದು ಪಾಸ್ಪೋರ್ಟ್ ವಾಪಸ್ ಕೊಡ್ತಾರೆ. ಸೊ ಅಲ್ಲಿನೂ ನಮ್ದು ಅಕ್ಸೆಪ್ಟ್ ರಿಜೆಕ್ಟ್ ಚಾನ್ಸಸ್ ಭಾಳ ಇರ್ತೈತೆ. ವರ್ಷ ನಿಮ್ದು ಅವ್ರ ಸೆಲೆಕ್ಟ್ ಆಗಿ ನಿಮ್ ಪಾಸ್ಪೋರ್ಟ್ ಇಟ್ಕೊಂಡ್ರೆ ಸ್ಟ್ಯಾಂಪಿಂಗಿಗೆ, ಸೊ ಅದನ್ನ ವಾಪಸ್ ನಿಂಗೆ ಯಾವಾಗ ಕೊಡ್ತಾರ? ಸೊ ಅದು 4-5 ಡೇಸ್ ಅಂತೂ ಮಿನಿಮಮ್ ಆಗ್ತೈತಿ. ಅದ್ರಾಗೂ 2 ಆಪ್ಷನ್ ಇರ್ತೈತಿ, ಒಂದು ನಮ್ಮ ಮನೆಗ ಡೆಲಿವರಿ ಮಾಡಿಸ್ಕೋಬಹುದು ಪಾಸ್ಪೋರ್ಟ್, ಇನ್ನೊಂದು ಪಿಕಪ್ ಇರ್ತೈತಿ. ಸೊ ನಮ್ದೆಲ್ಲ ಊರು ದೂರ ಇರೋದ್ರಿಂದ ನಾ ಪ್ರೀ ಡೆಲಿವರಿ ಮಾಡ್ಕೊಂಡಿದ್ದೆ. ಸೊ 5 ಡೇಸಿಗೆ ನನ್ನ ವೀಸಾ ಬಂತು, ಪಾಸ್ಪೋರ್ಟ್ ಸ್ಟ್ಯಾಂಪ್ ಆಗಿದ್ದ ಪಾಸ್ಪೋರ್ಟ್ ಬಂತು ಬೈ ಕೊರಿಯರ್. ನಿಂದ ಅಲ್ಲಿ ಹೋದ್ಮೇಲೆ ಅಕಾಮಿಡೇಷನ್ ಮತ್ತೆ ಅಲ್ಲಿ ನಿಮ್ ಫುಡ್ ಅದೆಲ್ಲ ಹೆಂಗ ಇದ್ ಮಾಡಿರಿ, ಪ್ಲಾನ್ ಮಾಡಿರಿ? ಸೊ ನಾವು ಕಾಲೇಜದ ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ, ಅಲ್ಲೇ ಫ್ರೆಂಡ್ಸ್ ಆಗಿವಿ. ಒಂದು 4 ಜನ ಹುಡುಗಿಯರು ಸೇರಿ ಡಬಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ಹುಡುಕಾತೇವೆ, ಎಲ್ಲ ಆನ್ಲೈನ್, ಎಲ್ಲ ಓನರಿಗೆ ಕಾಂಟ್ಯಾಕ್ಟ್ ಮಾಡೋದೆಲ್ಲ ಆನ್ಲೈನ್. ಸೊ ನಾವು ಅಲ್ಲಿ ಹೋಗಿ ನಾವೇ ಕುಕಿಂಗ್ ಮಾಡ್ಕೋಬೇಕಂತ ಮಾಡಿದ್ವಿ. ವರ್ಷ ಈಗ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಮತ್ತು ನೀ ಯಾವಾಗ ಹೋಗ್ಬೇಕಂತ ಪ್ಲಾನ್ ಮಾಡಿ? ಸೊ ನಮ್ದು August 28 ಓರಿಯೆಂಟೇಷನ್ ಐತಿ, ಮತ್ತು September 6 ಕ್ಲಾಸಸ್ ಸ್ಟಾರ್ಟ್ ಆಗ್ತೈತಿ. ನಾನು August 21 ಹೋಗ್ಬೇಕಂತ ಅನ್ಕೊಂಡೆ ನಿಮ್ಮ ಹತ್ರ.
ಸೊ ನೋಡ್ರಿ, ವರ್ಷ ಅಂತ ಎಮ್ ಎಸ್ ಮಾಡಕ್ ಹೊಂಟ್ಲ. ಆಕಿ ಭಾಳ ದೊಡ್ಡ ಡ್ರೀಮ್ ಇತ್ತಿದ. ಆಕಿ ಲಾಸ್ಟ್ ಇಂಜಿನಿಯರಿಂಗ್ ಮುಗಿಸಿ ಆದ್ಮೇಲಿಂದನು 1 ಇಯರ್ ಇಂದ ಟ್ರೈ ಮಾಡತ್ತಿದ್ಲ. ಸೊ ಈಗ ಆಕಿ ಎಕ್ಸಾಮ್ ಕ್ಲಿಯರ್ ಮಾಡಿ ಸೆಲೆಕ್ಷನ್ ಆಗೈತಿ, ಆಕಿ ಡ್ರೀಮ್ ಫುಲ್ಫಿಲ್ ಆಗತೈತಿ. ಸೊ ನಮ್ ಎಲ್ಲಾರ ಕಡೆಯಿಂದನು ಆಕಿಗೆ ಆಲ್ ದ ಬೆಸ್ಟ್ ವರ್ಷ. ಥ್ಯಾಂಕ್ ಯು. ಸೊ ಈ ಲಾಗ್ ನಾನು ಆಕಿ ಜಸ್ಟ್ ಇವತ್ ಮಧ್ಯಾಹ್ನ ಬೇರೆ ಕೆಲ್ಸಕ್ ಬಂದಿದ್ಲ, ಒಂದ್ ಹಾಫ್ ಡೇ ಅಂತ ಮನೆಗ್ ಬಂದಿದ್ದ. ಅದಕ್ ಸುಮ್ನ ಹಂಗ ಮಾಡುನು ಪ್ರೊಸೀಜರ್ ಏನಂತ ಕೇಳ್ಕೊಳಕ್ ಅಂತ ಹೇಳಿ ಲಾಗ್ ಮಾಡೀನಿ. ಇನ್ನೊಮ್ಮೆ ಆಕಿ ನಮ್ ಜೊತೆ ಇರಾಕ್ ಬರ್ತಾಳ ಹೋಗೋಕಿಂತ ಮುಂಚೆ, ಅವಾಗ ಆಕಿಗ್ ನಾವೆಲ್ಲ ಸೆಂಡ್ ಅಪ್ ಮಾಡ್ತೀವಿ. ಇವತ್ತಿನ ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ. ನೀವು ಎಲ್ಲರೂ ವರ್ಷ ವಿಶ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ನಾಗ ವಿಶ್ ಮಾಡ್ರಿ, ನನ್ನ ಚಾನಲ್ ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು, ಬಾಯ್.